ಇವತ್ತು ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಆಗಲಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಣಾಳಿಕೆಯನ್ನ ರಿಲೀಸ್ ಮಾಡ್ತಾರೆ ಜೆಪಿ ನಡ್ಡಾ ಅವರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ರಾಜ್ಯ ನಾಯಕರು ಎಲ್ಲರೂ ಸಹ ಸಾಥ್ ಕೊಡ್ತಾರೆ. ಸೋ ಆಲ್ರೆಡಿ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದೆ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ ಸಮಿತಿ. ಸೋ ಯಾವೆಲ್ಲ ಅಂಶಗಳನ್ನು ಈ ಒಂದು ಮ್ಯಾನಿಫೆಸ್ಟೋದಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ ಕನ್ಸಿಡರ್ ಮಾಡಲಾಗಿದೆ ಎಲ್ಲ ವಿಚಾರಗಳು ಇವತ್ತು ಬೆಳಗ್ಗೆ 10 ಗಂಟೆಗೆ ಗೊತ್ತಾಗುತ್ತೆ. ಸೋ ಇವತ್ತು ಬಹು ನಿರೀಕ್ಷಿತ ಬಿಜೆಪಿಯ ಪ್ರಣಾಳಿಕೆ ರಿಲೀಸ್. ಓಕೆ, ಇವತ್ತು ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಪ್ರಣಾಳಿಕೆಯನ್ನ ರಿಲೀಸ್ ಮಾಡ್ತಾರೆ ಜೆಪಿ ನಡ್ಡಾ ಅವರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಎಲ್ಲ ನಾಯಕರು ಸಹ ಜೊತೆಗೆ ಇರ್ತಾರೆ. ಆಲ್ರೆಡಿ ಪ್ರಣಾಳಿಕೆಯನ್ನ ಡಾಕ್ಟರ್ ಸುಧಾಕರ್ ನೇತೃತ್ವದ ಸಮಿತಿ ಸಿದ್ಧಪಡಿಸಿದೆ. ಪ್ರಣಾಳಿಕೆಯಲ್ಲಿ ಫ್ರೀ ಯೋಜನೆಗಳನ್ನು ಏನಾದರೂ ಪ್ರಕಟಿಸುತ್ತಾ ಬಿಜೆಪಿ ಮತ್ತೆ ಅಧಿಕಾರವನ್ನು ಹಿಡಿಯಲು ಯಾವೆಲ್ಲ ಸ್ಪೆಷಲ್ ಘೋಷಣೆ ಇರುತ್ತೆ ಈ ಒಂದು ಮ್ಯಾನಿಫೆಸ್ಟೋದಲ್ಲಿ. ವಿವಿಧ ವಲಯಗಳ ಅಭಿಪ್ರಾಯವನ್ನು ಬಿಜೆಪಿ ಸಂಗ್ರಹ ಮಾಡಿದೆ. ಆಲ್ರೆಡಿ ವಿಭಾಗ ಜಿಲ್ಲೆ ತಾಲೂಕುವಾರು ಪಟ್ಟಿಯನ್ನು ಮಾಡಿ ಪ್ರಣಾಳಿಕೆಯನ್ನು ರಚನೆ ಮಾಡಲಾಗಿದೆ. ಬೆಂಗಳೂರಿಗೆ ಪ್ರತ್ಯೇಕ ಪ್ರಣಾಳಿಕೆಯನ್ನು ಬಿಜೆಪಿ ಘೋಷಣೆ ಮಾಡುತ್ತಾ ಮಹಿಳೆಯರಿಗೆ ವಿಶೇಷವಾದಂತಹ ಯೋಜನೆ ಅಥವಾ ಆದ್ಯತೆಯನ್ನು ನೀಡಲಾಗಿದೆ. ಯುವಕರಿಗೆ ವಿಶೇಷವಾದಂತಹ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆಯಾ? ಯಾರಿಗೆ ಯಾವ ಯೋಜನೆ, ಯಾರಿಗೆ ಯಾವ ಒಂದು ಕಾರ್ಯಕಲ್ಪವನ್ನು ನೀಡುವ ಸಲುವಾಗಿ ಈ ಒಂದು ಪ್ರಣಾಳಿಕೆಯಲ್ಲಿ ಅಂಶಗಳನ್ನು ಬಿಜೆಪಿ ಇನ್ಕ್ಲೂಡ್ ಮಾಡಿಕೊಂಡಿದೆ. ಎಲ್ಲ ವಿಚಾರಗಳು ಇವತ್ತು ಬೆಳಗ್ಗೆ 10 ಗಂಟೆಗೆ ಗೊತ್ತಾಗ್ತಾ ಹೋಗುತ್ತೆ ವೀಕ್ಷಕರೇ. ಸೊ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ತಿಳಿಸಿರೋ ಹಾಗೆ ಸಾಕಷ್ಟು ಅಂಶಗಳನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದೆ. ಈ ಹಿಂದೆ ಆದಷ್ಟು ಒಂದಷ್ಟು ವಿಚಾರಗಳು ವಿವಾದಕ್ಕೂ ಈಡಾಗಿದೆ, ಒಂದಷ್ಟು ವಿಚಾರಗಳು ಚರ್ಚೆಗೂ ಗ್ರಾಸವಾಗಿದೆ. ಆದರೂ ಸಹ ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ಲಾಸ್ಟ್ ಟೈಮ್ ಯಾವುದೆಲ್ಲ ಅಂಶಗಳನ್ನು ಹೇಳಿತ್ತೋ ಅದೆಲ್ಲವನ್ನೂ ಸಹ ಆಲ್ಮೋಸ್ಟ್ ಎಲ್ಲವನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಈ ಬಾರಿ ಯಾವೆಲ್ಲ ಹೊಸ ಯೋಜನೆಗಳು, ಯಾವೆಲ್ಲ ಹೊಸ ಕನಸುಗಳನ್ನು ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಹೇಳುತ್ತೆ ಅನ್ನುವಂಥದ್ದು ಸದ್ಯ ಇರತಕ್ಕಂಥ ಪ್ರಶ್ನೆ. ಮತ್ತೊಂದು ಕಡೆ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು, ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಇಲ್ಲಿ ಘೋಷಣೆ ಮಾಡುತ್ತಾ ಯುವಕರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತಾ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಒದಗಿಸುವ ಸಲುವಾಗಿ ಈ ಒಂದು ಮ್ಯಾನಿಫೆಸ್ಟೋದಲ್ಲಿ ಒಂದಷ್ಟು ಯೋಜನೆಗಳು, ಅಂಶಗಳು ಏನಾದರೂ ಇನ್ಕ್ಲೂಡ್ ಆಗಿರುತ್ತಾ? ಫ್ರೀ ಬೀಸ್, ಉಚಿತ ಯೋಜನೆಗಳು, ಆಲ್ರೆಡಿ ಬೇರೆ ಪಕ್ಷಗಳಲ್ಲಿ ಫ್ರೀ ಬೀಸ್ ಅನ್ನುವಂಥದ್ದನ್ನು ಗಮನಿಸ್ತಾ ಇರ್ತಕ್ಕಂಥದ್ದು ಆ ರೀತಿಯಾದಂಥ ಫ್ರೀ ಬೀಸನ್ನು ಪ್ರಕಟಿಸುತ್ತಂತೆ. ಯಾಕಂದರೆ ಆಲ್ರೆಡಿ ಫ್ರೀ ಬೀಸ್ನ ವಿರೋಧಿಸ್ತಾ ಇರ್ತಕ್ಕಂಥದ್ದೇ ಬಿಜೆಪಿ. ಸೊ ಹಾಗಾಗಿ ಉಚಿತ ಯೋಜನೆಗಳೇನಾದರೂ ಇವತ್ತಿನ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಪ್ರಕಟಿಸುವಂಥ ಈ ಒಂದು ಪ್ರಣಾಳಿಕೆಯಲ್ಲಿ ಏನಾದರೂ ಇನ್ಕ್ಲೂಡ್ ಆಗಿರುತ್ತಾ? ಬೆಂಗಳೂರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಣಾಳಿಕೆಯನ್ನು ಏನಾದರೂ ಬಿಡುಗಡೆ ಮಾಡ್ತಾರಾ? ಎಲ್ಲ ಪ್ರಶ್ನೆಗಳು ಸಹಜವಾಗಿಯೇ ಕಾಡ್ತಾ ಇದೆ.